ಚಿಕ್ಕಬಳ್ಳಾಪುರ ತಾಲೂಕು ವರದಹಳ್ಳಿ ಗೇಟ್ ಬಳಿ ವಿವಾಹಿತ ಮಹಿಳೆಯೊಬ್ಬಳು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇತ್ತೀಚೆಗೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇದೊಂದು ನಡೆಯದ ಭೀಕರವಾದ ಅಪಘಾತ ನಡೆದು 13 ಜನ ಜೀವ ಕಳೆದುಕೊಂಡು 100 ಜನ ಕಣ್ಣೀರು ಹಾಕಿದ್ದು, ಇನ್ನು ಮಾಸುವ ಮುನ್ನವೇ ಇವತ್ತೊಂದು ಅಪಘಾತ ನಡೆದು ಗೃಹಿಣಿಯೊಬ್ಬಳು ಲೋಕ ತ್ಯಜಿಸಿದ್ದಾರೆ. ತಾಲೂಕಿನ ವರದಹಳ್ಳಿ ಬಳಿ ರೈಲಿಗೆ ತಲೆ ಕೊಟ್ಟು ಸಾವನ್ನಪ್ಪಿದ್ದಾಳೆ. ಮೃತಪಟ್ಟ ವ್ಯಕ್ತಿ ಶಿಲ್ಪಾ 26 ವರ್ಷ, ವರದಹಳ್ಳಿ. ಈಕೆಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ. ಕೌಟುಂಬಿಕ ಸಮಸ್ಯೆಯಿಂದ ಗಂಡನ ಮನೆ ಬಿಟ್ಟು ಬಂದು ಮನೆಯಲ್ಲಿದ್ದಳು. ಮಾನಸಿಕ ಅಸ್ವಸ್ಥಳಂತೆ ವರ್ತಿಸುತ್ತಿದ್ಲು. ಆಗಾಗ ಮನೆ ಬಿಟ್ಟು ಹೋಗಿ ಮತ್ತೆ ವಾಪಸ್ಸು ಬರುತ್ತಿದ್ಲು ಅಂತ ಅವರ ಸಹೋದರ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಒಂಥರ ಮೆಂಟಲ್ ಶಾಕ್ ಆಗಿತ್ತು, ಅದನ್ನಿಂದ ಬಂದ್ಬಿಟ್ಟು ಈ ಥರ ಆಗಿದೆ. ನಮ್ಗೆ ಇವಾಗ ಗೊತ್ತಾಯಿತು, ನೋಡೋಷ್ಟೇ ನಮ್ಮದು. ಅದಕ್ಕೆ ಏನು ಯಾರು ಏನಂದಿಲ್ಲ ಸರ್, ಏನು ಒಂದು ಮಾತಂದಿಲ್ಲ. ಅಂದಿದ್ದ ತಕ್ಷಣ ಬೆಳಗ್ಗೆ ಬಂದ ತಕ್ಷಣ ಹಿಂಗೆ ಹಿಂಗಾಗಿತ್ತು. ಇವಾಗ ಬಂದು ನಮ್ಗೆ ಕೇಳಿದ್ರೆ ಹಿಂಗೆ ಯಾವಾಗಾಯ್ತು, ನಾವು ಹಿಂಗೆ ನೋಡ್ತಾಯಿದ್ರೆ ಬಂದ ತಕ್ಷಣ ನೋಡೋ ತಕ್ಷಣ ನಮ್ಮ ಮಗು. ಅದಕ್ಕೆ ಹಂಗೆ ಎಲ್ಲ ಗಾರ್ಮೆಂಟ್ಸ್ ಕೆಲಸಕ್ಕೋತಾಯಿದ್ಲು, ಓದ್ತಾಯಿದ್ರೆ ನಾವೇನು ಮಾತಾಡ್ತಾರೆ, ನಾವು ಮಾಡಿದ್ದೇನು ಕೆಲಸ ಇದು ಮಾಡ್ತಾ ಇರಲಿಲ್ಲ. ಅವ್ ಹುಡುಗಿ ಕೆಲಸ ಮಾಡ್ಕೊಂಡು ಹುಡುಗಿ ಹತ್ಕೊಳೋದು ಇದು ಮಾಡೋದು ಏನು ಬೇಕು ತಗೊತಾಯಿದ್ಲು. ಒಂದು ನಮ್ಮ ತಿರೋ ಕ್ಯಾನ್ಸರ್ ಇತ್ತು, ಒಂದು 6 ಆಯ್ತಿರೋಗೆ. ಆ ಒಂದು 6 ವಾರಕ್ಕೆಲ್ಲ ಒಂಥರ ಮೆಡಿಸ್ ಹಾಕೋತಾರ ಆಗಬೇಕು. ಒಂದು 15 ದಿನಕ್ಕೆಲ್ಲ ಆದಮೇಲೆ ತಿರುಗಿ ನಾವೊಂದು ಪ್ರೈವೇಟಲ್ಲಿ ತೋರಿಸಿದ್ರು, ತೋರಿಸಿದ್ರು ಕೇಳಿಲ್ಲ. ತಿರುಗಿ ಹಂಗೆ ನಾನೇ ತೋರಿಸ್ಕೊಂತ ಅದಿದ್ದು ಎಲ್ಲ ಅಂದ್ರೆ ಕೊಡೋದು ಬರೋದು ನಾವೇನು ಮಾತಾಡ್ತಾ ಇರಲಿಲ್ಲ. ಎಲ್ಲಕ್ಕೆ ಹೋಗಿದ್ದಮ್ಮ, ಎಲ್ಲಿಗೆ ಬಂದಮ್ಮ, ನಾವೇನು ಅಂತ ಇರಲಿಲ್ಲ. ಅದಕ್ಕೆ ರೆಡಿ ಆಗಿ ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ನಾನು ನಮ್ಮ ಮಾತು ಒಂಚೂರು ಕೇಳ್ತಾ ಇರಲಿಲ್ಲ ಸರ್. ಗಂಡ ಇಬ್ಬರು ಮಕ್ಕಳು, ಒಂದು ಹೆಣ್ಮಗು ಒಂದು ಗಂಡ್ಮಗು, ಗಂಡ ಇದ್ದಾನೆ. ಅವನು ಬರ್ತಾಯಿದ್ದ, ಅವಾಗ ಓದ್ತಾಯಿದ್ದ, ಅಲ್ಲಕ್ಕೆ ಬಾ ಅಂತ ಹೇಳಿದ್ನು. ನಾನು ಅಲ್ಲಿಗೆ ಬರೋಲ್ಲ, ಇಲ್ಲಿಗೆ ಬಾ ಅಂತ ಹೇಳಿದ್ನು. ಅವ್ನು ಇಲ್ಲಿಗೆ ಬರೋದು, ಅದಿದ್ದೇನು ಬೇಕೆಲ್ಲ ನೋಡೋದು, ಮಕ್ಕಳಿಗೆ ಎಲ್ಲ ನೋಡೋದು. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಕಡೆ ಹೊರಟ ರೈಲು ಆಕೆಯ ಮೇಲೆ ಹರಿದು ಸ್ಥಳದಲ್ಲಿಯೇ ಜೀವ ಬಿಟ್ಟಿರುವ ಮಾಹಿತಿ ತಿಳಿದ ಕೂಡಲೇ ವರದಹಳ್ಳಿ ಸುತ್ತಮುತ್ತ ಗ್ರಾಮಗಳ ಜನರು ಜಮಾಯಿಸಿದ್ರು. ಆಂಬ್ಯುಲೆನ್ಸ್ ಕರೆತಂದು ಪೊಲೀಸರು ಆಕೆಯ ಶವವನ್ನ ಆಸ್ಪತ್ರೆಗೆ ಸಾಗಿಸಿ ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.